ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಬ್ಲೌಸು ಮತ್ತು ಲಾಂಗ್ ಸ್ಕರ್ಟಿನ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕಟ್ಟಿಂಗ್ ನಾನು ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ನೋಡಲಿಲ್ಲ ಅಂದರೆ ಜಸ್ಟ್ ಒಮ್ಮೆ ನೋಡ್ಕೊಂಡು ಬನ್ನಿ. ಫಸ್ಟಿಗೆ ನಾನು ಬ್ಲೌಸ್ ಫ್ರಂಟ್ ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೈನಿಂಗಿನ ಹೊರ ಸೈಡ್ಗೆ ಬ್ಲೌಸ್ ಪೀಸಿನ ಹೊರ ಸೈಡ್ ಇಟ್ಟು ಈ ಥರ ಕಾಲು ಇಂಚು ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಸೆಂಟ್ರಲ್ಲಿ ಎಕ್ಸ್ಟ್ರಾ ಬರುವ ಒಳ್ಳೆ ಬಟ್ಟೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಈ ಥರ ಕಟ್ ಮಾಡಿ ನಂತರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಈ ಡಿಸೈನಿಗೂ ನೆಕ್ಕಿಗೂ ಎಲ್ಲ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಈ ಥರ ಕಟ್ಟಿಂಗ್ ಕೊಟ್ಟಾದ ಮೇಲೆ ನಾನು ಲೈನಿಂಗಿನ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಂತರ ನಾನು ಲೈನಿಂಗಿನ ಒಳ ಸೈಡ್ಗೆ ಈ ಥರ ಮಗುಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಆ ಡಿಸೈನು ಸೈಡು ಎಲ್ಲ ಕರೆಕ್ಟಾಗಿ ಬರುವ ರೀತಿಯಲ್ಲಿ ಮಾಡಿಕೊಂಡು ಮಗುಚ್ಚಿ ಹಾಕ್ಕೊಳ್ಬೇಕು. ನಾವು ಕಟ್ ಮಾಡಿದ ಆ ಸೇಮ್ ರೀತಿಯಲ್ಲೇ ಡಿಸೈನೆಲ್ಲ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು. ನನಗೆ ಕತ್ತರಿ ಯೂಸ್ ಮಾಡಿ ಡಿಸೈನ್ ಕರೆಕ್ಟಾಗಿ ಈ ಥರ ಮಾಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಮಾಡಿದ ನಂತರ ನೆಕ್ಕಿನ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಲೈನಿಂಗು ಒಳ ಸೈಡ್ಗೆ ಕರೆಕ್ಟಾಗಿ ಇಟ್ಟು ಹೊರಗೆ ಕಾಣಬಾರ್ದು, ಆ ರೀತಿಯಲ್ಲಿ ಕರೆಕ್ಟಾಗಿ ಈ ಥರ ಡಿಸೈನು ನೆಕ್ಕು ಎಲ್ಲ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಸ್ಟಿಚ್ ಮಾಡಿ ಆದಮೇಲೆ ಡಿಸೈನ್ ಎಲ್ಲ ಈ ಥರ ಪರ್ಫೆಕ್ಟಾಗಿ ಬಂದಿದೆ. ಇನ್ನು ಈ ಸೆಂಟ್ರು ನಮಗೆ ಒಂದು ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಕಟ್ ಮಾಡಿರುವ ಬಟ್ಟೆಯನ್ನು ನಾನು ಈ ಥರ ಎರಡಾಗಿ ಮಡಚಿ ಇಟ್ಟಿದ್ದೀನಿ. ಎರಡಾಗಿ ಈ ಥರ ಮಡಚಿ ಇಟ್ಟ ನಂತರ ಇಲ್ಲಿ ಈ ಸೆಂಟ್ರಲ್ಲಿ ಈ ಥರ ಇಟ್ಟು ಡಿಸೈನ್ ಎಲ್ಲ ಪರ್ಫೆಕ್ಟಾಗಿ ಬರುವ ರೀತಿಯಲ್ಲಿ ನೆಕ್ಕು ಬಿಡ್ತಲ್ಲ ಕರೆಕ್ಟಾಗಿ ಬರುವ ರೀತಿಯಲ್ಲಿ ಈ ಥರ ಇಟ್ಟು ಜಸ್ಟ್ ಒಮ್ಮೆ ಪಿನ್ ಮಾಡಬೇಕು. ಪಿನ್ ಮಾಡಿ ಆದಮೇಲೆ ನಾವೀಗ ಒಂದು ಸ್ಟಿಚ್ ಮಾಡಿದ್ದೀವಲ್ಲ, ಆ ಸ್ಟಿಚ್ಚಿನ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರಬೇಕು. ಸ್ಲೋ ಆಗಿ ಸ್ಟಿಚ್ ಮಾಡಿದರೆ ನಮಗೆ ಅದು ಪರ್ಫೆಕ್ಟಾಗಿ ಸಿಗುತ್ತೆ. ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಕೂಡ. ಫ್ರಂಟ್ ಸೈಡ್ ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ಕೊಳ್ವ. ಬ್ಯಾಕ್ ಸೈಡಿನ ಹೊರ ಸೈಡಿಗೆ ಲೈನಿಂಗ್ ಪೀಸ್ನ ಹೊರ ಸೈಡ್ ಇಟ್ಟು ಕಾಲು ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ನೆಕ್ ಸ್ಟಿಚ್ ಮಾಡಿ ಆದಮೇಲೆ ನಾನು ಈ ಥರ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡ್ತಾ ಇದ್ದೀನಿ. ಅದಾದ ನಂತರ ಲೈನಿಂಗಿನ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚ್ ಮಾಡಿಕೊಂಡು ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬ್ಯಾಕ್ ಸೈಡ್ನ ಪೀಸಿನ ಹೊರ ಸೈಡಿಗೆ, ಫ್ರಂಟ್ ಸೈಡ್ನ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು, ಲೈನಿಂಗ್ ಪೀಸಿನ ಸೈಡಿಗೆ ಲೈನಿಂಗ್ ಪೀಸ್ ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ಶಾಲ್ಡಿಗೆ ಎರಡು ಸ್ಟಿಚ್ ಹಾಕ್ಕೊಳ್ಬೇಕು, ಎರಡು ಸೈಡ್ ಶಾಲ್ಡಿಗೂ ಎರಡು ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ನಾನೀಗ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಬ್ಯಾಕ್ ನೆಕ್ಕಿಗೆ ಬೇಕಿದ್ರೆ ಒಂದು ಸ್ಟಿಚ್ ಮಾಡ್ಬೋದು. ನಾನೀಗ ಬ್ಯಾಕ್ ನೆಕ್ಕಿಗೆ ಕಾಲಿಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬರ್ತಿದ್ರೆ ಕಟ್ ಮಾಡಬೇಕು. ಅದಾದ ನಂತರ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ವ. ಶೋಲ್ಡರ್ನ ಸೆಂಡಿಗೆ ಸ್ಲೀವ್ಸ್ನ ಸೆಂಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಆಚೆ ಸೈಡ್ ಸ್ಲೀವ್ ಕೂಡ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಬೇಕಿದ್ರೆ ಸ್ಲೀವಿನ ಸೈಡು ಇಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಲ್ಲ ಪ್ಲೈನ್ ಆಗಿ, ಅದು ಬೇಕಿದ್ರೆ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಬೋದು. ಬೇಡ ಅಂತಿದ್ರೆ ಸ್ಟಿಚ್ ಮಾಡಬೇಕು ಅಂತಿಲ್ಲ, ಯಾವ ರೀತಿ ಆದರೂ ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಯಾವ ರೀತಿ ಅಂದರೆ ಆ ಥರ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಬ್ಲೌಸಿನ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲೀವಿನ ಲೂಸು ನಾಲ್ಕೂವರೆ ಇಂಚು ಕೊಟ್ಟ ನಂತರ ಸೈಡಲ್ಲಿ ಎಲ್ಲ ಒಂದು ಇಂಚು ಹೊಲಿಗೆ ಅಂಶ ಬಿಟ್ಟು ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ಲೌಸಿಗೆ ಓಪನ್ ಏನು ಕೊಡೋದಿಲ್ಲ ಸೈಡಲ್ಲಿ. ಈ ಥರ ಎರಡು ಸೈಡು ಸ್ಟಿಚ್ ಮಾಡಿದ ನಂತರ ಬ್ಲೌಸಿನ ಕೆಳಗಿನ ಸೈಡು ನನಗೆ ಅರ್ಧ ಇಂಚು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಬ್ಲೌಸ್ನ ಸ್ಟಿಚಿಂಗ್ ಆಗಿದೆ.
ಸಿಂಪಲ್ ಆಗಿ ಸ್ಟಿಚ್ ಮಾಡ್ಬೋದು. ಇನ್ನು ನಮಗೆ ಇದಕ್ಕೆ ಬಟನ್ ಇಡಬೇಕು, ಅದು ನಾನು ಲಾಸ್ಟ್ ತೋರಿಸ್ಕೊಡ್ತೀನಿ. ಇನ್ನು ನಾನು ಸ್ಕರ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಕರ್ಟ್ ನಾವು ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ಸಪ್ರೇಟ್ ಆಗಿ ಪೀಸ್ ಕಟ್ ಮಾಡಿರೋದು. ಆ ಪೀಸನ್ನು ಒಂದು ಪೀಸಿನ ಹೊರ ಸೈಡಿಗೆ ಮತ್ತೊಂದು ಪೀಸಿನ ಹೊರ ಸೈಡ್ ಇಟ್ಟು ಒಂದು ಸೈಡಲ್ಲಿ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಬೇಕು. ನನಗೆ 1 ಇಂಚು ಬಿಟ್ಟು ಸೈಡು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬ್ಯಾಂಡ್ ಪೀಸನ್ನು ಸ್ಕರ್ಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ವ. ಬ್ಯಾಂಡ್ ಪೀಸಿನ ಹೊರ ಸೈಡ್ಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ನಾನು ಈ ಥರ ಇಡ್ತಾ ಇದ್ದೀನಿ. ಈ ಥರ ಇಟ್ಟ ನಂತರ ಫಸ್ಟಿಗೆ ನಾನು 1 ಇಂಚು ಸ್ಟ್ರೈಟಾಗಿ ಹೊರಿಗೆ ಅಂಶ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕು ಅಂತ ನೋಡಿಕೊಂಡು ಅಷ್ಟು ಅಗಲದಲ್ಲಿ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ ತುಂಬ ವಿಡ್ತಲ್ಲಿ ಪ್ಲೀಟ್ ಇಡೋದಿಲ್ಲ, 1 ಇಂಚು ವಿಡ್ತಲ್ಲಿ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಪ್ಲೀಟ್ನ ವಿಡ್ತು ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಇಟ್ಟು ಸ್ಟಿಚ್ ಮಾಡ್ಬೋದು. ಈ ಥರ ನಾನು ಪೂರ್ತಿ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಇದರ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೈಡಲ್ಲಿ ನನಗೊಂದು 7 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡೂ ಸೈಡು ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸೈಡು ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಂಡ್ ಪೀಸ್ನ ಮೇಲೆ ಸೈಡು 1/2 ಇಂಚು ಈ ಥರ ಮಡಚಿದ ನಂತರ ಇಲ್ಲಿ ನಾವೀಗ ಸ್ಟಿಚ್ ಮಾಡಿರುವ ಈ ಸೈಡಲ್ಲಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಾನು 1/2 ಇಂಚು ಬಿಟ್ಟು ಬ್ಯಾಂಡ್ ಪೀಸಿಗೆ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಬೇಕಿದ್ದರೆ ಮಾತ್ರ ಈ ಥರ ಸ್ಟಿಚ್ ಮಾಡಿದರೆ ಸಾಕು, ಸ್ಟಿಚ್ ಮಾಡದಿದ್ದರೂ ತೊಂದರೆ ಏನಿಲ್ಲ. ಇನ್ನು ನಮಗೆ ಸ್ಕರ್ಟಿನ ಒಂದು ಸೈಡಿಗೆ ನಾವು ಒಂದು ಸ್ಟ್ರೈಟ್ ಪೀಸು ಕಟ್ ಮಾಡಿರೋದು ಈ ಥರ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ನಾವು ಒಂದು ಸೈಡಲ್ಲಿ ಹುಕ್ ಇಡ್ತೀವಿ, ಒಂದು ಸೈಡಲ್ಲಿ ಹುಕ್ಕು ಕೆಣಿಸ್ಲಿಕ್ಕೆ ಇರುವ ಒಂದು ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ತೀವಿ, ಅದು ಮಾಡಲಿಕ್ಕೆ ಬೇಕಾಗಿರೋದು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಾನು ಇದನ್ನು ಮಗುಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಗುಚ್ಚಿ ಹಾಕ್ಕೊಂಡ ನಂತರ ಜಸ್ಟ್ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಇದರ 1/2 ಇಂಚು ಒಳ ಸೈಡ್ಗೆ ನಾನು ಈ ಥರ ಮಡಚ್ತಾ ಇದ್ದೀನಿ. ಒಂದು ಸೈಡ್ ಓಪನ್ ಆಗಿದೆ, ಒಂದು ಸೈಡ್ ಕ್ಲೋಸ್ಡ್ ಆಗಿದೆ. ಓಪನ್ ಆಗಿರೋ ಸೈಡು ಈ ಥರ ಮಡಚಿದ ನಂತರ ಈ ಥರ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡಬೇಕು. ನಾನಲ್ಲಿ ಒಂದೇ ಹುಕ್ ಇಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಚಿಕ್ಕ ಬಟ್ಟೆ ನಾನು ತಕ್ಕೊಂಡು ಸ್ಟಿಚ್ ಮಾಡ್ತಾ ಇರೋದು. ಎರಡು ಹುಕ್ ಹಿಡಿದಿದ್ದರೆ ಸ್ವಲ್ಪ ವಿಡ್ತ್ ಜಾಸ್ತಿ ಇರೋ ಬಟ್ಟೆ ಈ ಥರ ಇಟ್ಟು ಸ್ಟಿಚ್ ಮಾಡಬೇಕು. ಅದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ನಿಮಗೆ ಆ ರೀತಿ ಬೇಕಿದ್ರೆ ಆ ರೀತಿ ಆ ವಿಡಿಯೋ ನೋಡಿ ಸ್ಟಿಚ್ ಮಾಡ್ಬೋದು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಾನು ಸ್ಕರ್ಟಿನ ಲೆಫ್ಟ್ ಸೈಡಿಗೆ ಈ ಥರ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಲೆಫ್ಟ್ ಸೈಡಲ್ಲಿ ಈ ಥರ ಇಟ್ಟು ಮೇಲೆ ಸೈಡಲ್ಲೂ ಕೆಳ ಸೈಡಲ್ಲೂ ಈ ಥರ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಒಂದು ಪೀಸನ್ನು. ಇನ್ನು ನಮಗೆ ಸ್ಕರ್ಟ್ನ ಸೈಡು ಸ್ಟಿಚ್ ಮಾಡ್ಕೊಳ್ಳುವ. ಹೊರ ಸೈಡಿಗೆ ಹೊರ ಸೈಡ್ ಇಟ್ಟ ನಂತರ ಇಲ್ಲಿ ಮೇಲೆ ಸೈಡಲ್ಲಿ 2 ಇಂಚು ಓಪನ್ ಆಗಿ ಬಿಡಿ, ಅದಾದ ನಂತರ ಈ ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ ಬಿಟ್ಟು ಕೆಳಗಿನ ತನಕ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಕರ್ಟ್ನ ಕೆಳಗಿನ ಸೈಡ್ 1/2 ಇಂಚು ಬೇಕಿದ್ದರೆ ಮಡಚಿ ಒಳ ಸೈಡಿಗೆ ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ಬಂದಿದೆ. ಈಚೆ ಸೈಡಲ್ಲಿ ಹುಕ್ ಇಟ್ಟರೆ ನಮಗೆ ಈ ಥರ ಎಷ್ಟು ಟೈಟಲ್ಲಿ ಬೇಕಿದ್ದರೂ ಹುಕ್ಕು ಇದಕ್ಕೆ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಫೈನಲಿ ನಮ್ಮ ಸ್ಕರ್ಟು ಮತ್ತು ಬ್ಲೌಸು ಈ ಥರ ಇದೆ. ತುಂಬ ಈಸಿಯಾಗಿ ಯಾರಿಗೂ ಸ್ಟಿಚ್ ಮಾಡ್ಬೋದು. ಒಳ್ಳೆ ಸೀರೆ ಎಲ್ಲ ಇದ್ದರೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಬ್ಲೌಸಿಗೆ ನಾನು ಸೆಂಟ್ರಲ್ಲಿ ಈ ಥರ 4 ಬಟನ್ಸ್ ಇಟ್ಟಿದ್ದೀನಿ. ನಿಮಗೆ ಬಟನ್ ಬೇಕಿದ್ದರೆ ಬಟನ್ ಇಡ್ಬೋದು, ಬೇರೆ ಏನಾದರೂ ಫ್ಲವರ್ ಏನಾದರೂ ಬೇಕಿದ್ದರೆ ಫ್ಲವರ್ ಕೂಡ ಮಾಡಿ ಇಡ್ಬೋದು, ನಿಮ್ಮ ಇಷ್ಟದ ಹಾಗೆ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಜಸ್ಟ್ ಒಮ್ಮೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.